ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ತಿಂಗಳುಗಳು ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಯಾವಾಗ ಏನು ಅನ್ನೋದಕ್ಕೆ ತೆರೆ ಬಿದ್ದಿದೆ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಒಂದು ಟೆಂಪ್ರವರಿ ಟೈಮ್ ಟೇಬಲ್ ಅನ್ನ ನಮಗೆ ಪರಿಚಯಿಸಿದೆ ಈ ಒಂದು ಟೆಂಪರವರಿ ಟೈಮ್ ಟೇಬಲ್ ಪ್ರಕಾರ ಯಾವ ವಿಷಯದ ಪರೀಕ್ಷೆಗಳು ಯಾವಾಗ ನಡೆಯುತ್ತೆ ಅಂತ ಹೇಳಿ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಈ ಒಂದು ಟೆಂಪರವರಿ ಟೈಮ್ ಟೇಬಲ್ ಏನಿದೆಯಲ್ವಾ ಇದರ ಹಿಂದೆ ಅಥವಾ ಮುಂದೆನೆ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತೆ ಅಂದ್ರೆ ಇದಕ್ಕಿಂತ ಮುಂಚೆನಾದ್ರೂ ಆಗ್ಬೋದು ಅಥವಾ ಈ ದಿನಾಂಕದ ಆದ್ಮೇಲಾದ್ರೂ ಆಗ್ಬೋದು ಅಥವಾ ಇದೇ ದಿನಾಂಕಕ್ಕಾದ್ರೂ ಆಗ್ಬೋದು ಹಾಗಾಗಿ ಮೆಂಟಲಿ ಪ್ರಿಪೇರ್ ಆಗಿ ಇದನ್ನೇ ನಿಮ್ಮ ಫೈನಲ್ ಟೈಮ್ ಟೇಬಲ್ ಅಂತ ಹೇಳಿ ಅನ್ಕೊಂಡು ಎಲ್ಲರೂ ಕೂಡ ವಿದ್ಯಾಭ್ಯಾಸದಲ್ಲಿ ತೊಡಗಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸಿ ಅಂತ ಹೇಳಿ ಹೇಳ್ತಾ ಆ ಬನ್ನಿ ಡೀಟೇಲ್ ಆಗಿ ಇದರ ಬಗ್ಗೆ ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಒಂದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿರುವ ಕುರಿತು ದಿನಾಂಕ ಒಂದನೇ ತಾರೀಕು ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಬನ್ನಿ ಈ ಸುತ್ತೋಲಿನಲ್ಲಿ ಏನಿದೆ ಅಂತ ಹೇಳಿ ನಾನು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದರ ಕುರಿತು ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ಒಂದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಕಟಿಸಲಾಗಿದೆ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಹಾಗೆಯೇ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಕಾಲೇಜುಗಳಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಈ ಒಂದು ವೇಳಾಪಟ್ಟಿಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂಥೇಳಿ ಈ ಸರ್ಕ್ಯುಲರಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಮುಂದುವರೆದು ನೋಡೋದಾದರೆ ಮಂಡಳಿಯಿಂದ ಪ್ರಕಟಿಸಿರ್ತಕ್ಕಂತಹ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿಗೆ ವಿದ್ಯಾರ್ಥಿಗಳು ಪೋಷಕರು ಹಾಗೆ ಸಾರ್ವಜನಿಕರು ಏನಾದರೂ ಆಕ್ಷೇಪಣೆಯನ್ನು ಸಲ್ಲಿಸೋದಿದ್ರೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಒಂದನೇ ತಾರೀಕು ಡಿಸೆಂಬರ್ನಿಂದ ಡಿಸೆಂಬರ್ ಹದಿನೈದರವರೆಗೆ ಅವಕಾಶ ಇರುತ್ತೆ ಹದಿನೈದು ದಿನಗಳ ಅವಕಾಶವನ್ನು ನೀಡಿದ್ದಾರೆ ಆಕ್ಷೇಪಣೆಯನ್ನು ಕುರಿತು ಮಂಡಳಿಯ ಇಮೇಲ್ ವಿಳಾಸ ಚೇರ್ಪರ್ಸನ್ ಕೆ ಎಸ್ ಇ ಎ ಬಿ ಅಟ್ ಜಿಮೇಲ್ ಡಾಟ್ ಕಾಮ್ ಹಾಗೂ ಹಾಡ್ ಪ್ರತಿಯನ್ನು ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರಿಗೆ ನೀವು ನಿಗದಿತ ಸಮಯದೊಳಗೆ ಕಳಿಸ್ಬೋದಾಗಿದೆ ಇದಿಷ್ಟು ತಾತ್ಕಾಲಿಕ ವೇಳಾಪಟ್ಟಿಯ ಬಗ್ಗೆ ಇರ್ತಕ್ಕಂತಹ ಮಾಹಿತಿ ಹಾಗೆಯೇ ಆ ತಾತ್ಕಾಲಿಕ ವೇಳಾಪಟ್ಟಿಗೆ ಆಕ್ಷೇಪಣೆ ಇದ್ದರೆ ನೀವು ಏನು ಮಾಡಬಹುದು ಅನ್ನೋದರ ಕುರಿತಾಗಿದೆ ಹಾಗಿದ್ರೆ ಬನ್ನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ವೇಳಾಪಟ್ಟಿ ಯಾವ ರೀತಿ ಇದೆ ಯಾವ ದಿನಾಂಕದಂದು ನಡೆಯುತ್ತೆ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಶಾಲಾಭ್ಯರ್ಥಿ ಪುನರಾವರ್ತಿತ ಶಾಲಾಭ್ಯರ್ಥಿ ಖಾಸಗಿ ಅಭ್ಯರ್ಥಿ ಹಾಗೆಯೇ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿ ಎನ್ ಎಸ್ ಆರ್ ಹಾಗೆ ಎನ್ ಎಸ್ ಪಿ ಆರ್ ವಿದ್ಯಾರ್ಥಿಗಳ ವೇಳಾಪಟ್ಟಿ ಇದಾಗಿರುತ್ತೆ ಮೊದಲನೇದಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಯಾವಾಗಿನಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿ ನೋಡೋದಾದರೆ ಮಾರ್ಚ್ ಇಪ್ಪತ್ತೈದನೇ ತಾರೀಖಿನಿಂದ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ ಹಾಗಿದ್ರೆ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದು ಸೋಮವಾರ ನಿಮಗೆ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ನೀವು ಯಾವ ಭಾಷೆಯನ್ನು ಪ್ರಥಮ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರ್ತಿರೋ ಅದರ ಪರೀಕ್ಷೆ ಇರುತ್ತೆ ಉದಾಹರಣೆಗೆ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಮತ್ತು ಸಂಸ್ಕೃತ ಇದಿಷ್ಟರಲ್ಲಿ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ನಿಮ್ಮದು ವಿಷಯ ಯಾವುದಾಗಿರುತ್ತೋ ಆ ವಿಷಯದ ಪರೀಕ್ಷೆ ಇರುತ್ತೆ ನಂತರ ಇಲ್ಲಿ ಮುಂದೆ ವಿಷಯ ಸಂಕೇತ ಅಂತ ಹೇಳಿ ಕೊಟ್ಟಿದ್ದಾರೆ ಉದಾಹರಣೆಗೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅಂತ ಹೇಳಿದ್ರೆ ಝೀರೋ ಒನ್ ಅನ್ನೋದು ನಿಮ್ಮ ವಿಷಯ ಸಂಕೇತ ಆಗಿರುತ್ತೆ ಇನ್ನು ಪ್ರಥಮ ಭಾಷೆ ವಿಷಯದ ಪರೀಕ್ಷೆಯನ್ನು ಬರೆಯೋದಕ್ಕೆ ಹತ್ತು ಮೂವತ್ತರಿಂದ ಒಂದು ನಲವತ್ತೈದರವರೆಗೆ ಸಮಯವನ್ನು ಕಲ್ಪಿಸಲಾಗಿದೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಹದಿನೈದು ನಿಮಿಷಗಳನ್ನು ಮೀಸಲಾಗಿಡದ ಮೀಸಲಾಗಿಟ್ಟಿದ್ದಾರೆ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷಗಳು ನೂರು ಅಂಕಗಳಿಗೆ ನೀವು ಪ್ರಥಮ ಭಾಷೆ ಪತ್ರಿಕೆಯನ್ನು ಬರೆಯಲಿದ್ದೀರಿ ಇದಾದ ನಂತರ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಮಾರ್ಚ್ ಅಂದು ಪರೀಕ್ಷೆ ಇರೋದಿಲ್ಲ ನಂತರ ಇಪ್ಪತ್ತೇಳನೇ ತಾರೀಕು ಬುಧವಾರ ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ಸಮಾಜ ವಿಜ್ಞಾನ ಪರೀಕ್ಷೆ ಇರುತ್ತೆ ಸಮಾಜ ವಿಜ್ಞಾನ ಪರೀಕ್ಷೆಯ ವಿಷಯ ಸಂಕಿತ್ ಸಂಕೇತ ಬಂದು ಏಯ್ಟಿ ಫೈವ್ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ನಲವತ್ತೈದರವರೆಗೆ ಇರುತ್ತೆ ಮೂರು ಗಂಟೆ ಹದಿನೈದು ನಿಮಿಷಗಳಿರುತ್ತೆ ಎಂಬತ್ತು ಅಂಕಗಳಿಗೆ ಬರೀಬೇಕಾಗತ್ತೆ ನಂತರ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಅವತ್ತು ಪರೀಕ್ಷೆ ಇರೋದಿಲ್ಲ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಅಂದು ಕೂಡ ಶುಭ ಶುಕ್ರವಾರ ಗುಡ್ ಫ್ರೈಡೇ ಅಂತ ಹೇಳಿ ಅನ್ಕೊಂತೀನಿ ಅವತ್ತು ಕೂಡ ಎಕ್ಸಾಮ್ ಇರೋದಿಲ್ಲ ಇನ್ನು ನಂತರ ಮೂವತ್ತನೇ ತಾರೀಕು ಕೋರ್ ಸಬ್ಜೆಕ್ಟ್ ಆದಂತಹ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಎಂಬತ್ತ್ಮೂರು ಅನ್ನೋದು ವಿಜ್ಞಾನ ವಿಷಯದ ಪರೀಕ್ಷಾ ಸಂಕೇತ ಇದು ಕೂಡ ಅಷ್ಟೇ ಮಕ್ಕಳೇ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಇನ್ನು ನಂತರ ನಾವು ಮುಂದುವರೆದು ನೋಡೋದಾದರೆ ಅದೇ ದಿನ ಶನಿವಾರದಂದೇ ಅವತ್ತು ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ವಿಷಯದ ಪರೀಕ್ಷೆಗಳು ಕೂಡ ಇರುತ್ತೆ ನಂತರ ಮೂವತ್ತೊಂದನೇ ತಾರೀಕು ಮಾರ್ಚ್ ಅವತ್ತು ಭಾನುವಾರ ರಜೆ ಇರುತ್ತೆ ನಂತರ ಒಂದನೇ ತಾರೀಕು ಸೋಮವಾರ ಅವತ್ತು ಕೂಡ ಪರೀಕ್ಷೆ ಇರೋದಿಲ್ಲ ರಜೆ ಇರುತ್ತೆ ಇನ್ನು ಏಪ್ರಿಲ್ ಎರಡನೇ ತಾರೀಕು ಮಂಗಳವಾರ ಅಂದು ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ವಿಷಯ ಸಂಕೇತ ಎಂಬತ್ತೊಂದು ಹಾಗೆ ಎಂಬತ್ತು ಅಂಕಗಳಿಗೆ ನೀವು ಗಣಿತ ಪರೀಕ್ಷೆಯನ್ನು ಬರೆಯಲಿದ್ದೀರಿ ಇದಾದ ನಂತರ ಅದೇ ದಿನ ಸಮಾಜ ಶಾಸ್ತ್ರ ಪರೀಕ್ಷೆ ಇರುತ್ತೆ ತೊಂಬತ್ತೈದು ವಿಷಯ ಸಂಕೇತ ಆಗಿರುತ್ತೆ ನಂತರ ಬುಧವಾರ ಮೂರನೇ ತಾರೀಕು ಅಂದು ಎಲಿಮೆಂಟ್ರಿ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆ್ಯಾನಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಇನ್ ಎ ಎನ್ ಎಸ್ ಐ ಸಿ ಎಲಿಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅರ್ಥಶಾಸ್ತ್ರ ಇದಿಷ್ಟು ವಿಷಯಗಳ ಪರೀಕ್ಷೆ ಇರುತ್ತೆ ಹಾಗೆಯೇ ಇನ್ನ ನಾಲ್ಕನೇ ತಾರೀಕು ಏಪ್ರಿಲ್ ಅಂದು ಗುರುವಾರ ಅಂದು ತೃತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ತೃತೀಯ ಭಾಷೆಯಾಗಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ ಕೊಂಕಣಿ ತುಳು ಆ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ಅದೇ ದಿನ ಎನ್ ಎಸ್ ಕ್ಯೂ ಎಫ್ ವಿಷಯಗಳ ಪರೀಕ್ಷೆ ಕೂಡ ನಡೆಯುತ್ತೆ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಪರಲ್ಸ್ ಮೇಡ್ ಅಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ಐದನೇ ತಾರೀಕು ಏಪ್ರಿಲ್ ಅವತ್ತು ಶುಕ್ರವಾರ ಪರೀಕ್ಷೆ ಇರೋದಿಲ್ಲ ನಂತರ ಆರನೇ ತಾರೀಕು ಕೊನೆಯದಾಗಿ ನಿಮಗೆ ದ್ವಿತೀಯ ಭಾಷೆ ದ್ವಿತೀಯ ಭಾಷೆಯಾಗಿ ನೀವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ವಿಷಯದ ಪರೀಕ್ಷೆ ಇರುತ್ತೆ ಇಂಗ್ಲೀಷ್ ವಿಷಯದ ವಿಷಯ ಸಂಕೇತ ಮೂವತ್ತೊಂದು ಕನ್ನಡ ವಿಷಯದ ವಿಷಯ ಸಂಕೇತ ಮೂವತ್ತ್ಮೂರು ಹತ್ತುವರೆಯಿಂದ ಒಂದೂವರೆ ತನಕ ಪರೀಕ್ಷೆ ನಡೆಯುತ್ತೆ ಹಾಗೆ ವಿಶೇಷ ಸೂಚನೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಗಮನಿಸ್ಬೋದಾಗಿದೆ ಏನು ಅಂತ ಹೇಳಿದ್ರೆ ಅಂದ ಕಿವುಡ ಮತ್ತು ಮೂಗ ಹಾಗೂ ನ್ಯೂನ್ಯತೆ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ತ್ರೀ ಹಾಸ್ ಪೇಪರ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಎಕ್ಸ್ಟ್ರಾ ಒನ್ ಹಾರ್ ಕೊಡ್ತಾರೆ ಅಕಸ್ಮಾತ್ ಟೂ ಹಾರ್ಸ್ ಪೇಪರ್ ಇತ್ತು ಅಂತ ಹೇಳಿದ್ರೆ ಅದನ್ನು ಆನ್ಸರ್ ಮಾಡೋದಕ್ಕೆ ಎಕ್ಸ್ಟ್ರಾ ನಿಮಗೆ ಫೋರ್ಟಿ ಮಿನಿಟ್ಸ್ ಟೈಮನ್ನು ಕೊಡ್ತಾರೆ ಹಾಗೆ ಪ್ರತಿ ಸಬ್ಜೆಕ್ಟ್ಗೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಅಂತ ಹೇಳಿ ಹದಿನೈದು ನಿಮಿಷವನ್ನು ಪ್ರಾರಂಭದಲ್ಲಿ ನೀಡಲಾಗುತ್ತೆ ಇದಿಷ್ಟು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇರ್ತಕ್ಕಂತಹ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಂತೇಳಿ ಹೇಳ್ತಾ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು